ಹಿಂದೂ ಬಂಧುಗಳು, ಶ್ರೀರಾಮನ ಭಕ್ತರು ಶ್ರೀರಾಮನ ಈ ಮಂದಿರಕ್ಕಾಗಿ, ದೇಗುಲಕ್ಕಾಗಿ ಪ್ರಾಣಾರ್ಪಣೆಯನ್ನು ಮಾಡಿದ್ದಾರೆ. ಬೇರೆ ಬೇರೆ ಕಾಲದಲ್ಲಿ ಹೋರಾಟಗಳು ನಡೆದಿದೆ. ಅದರಂತೆ ನಾನು ಕೂಡ ಒಬ್ಬ ಸಂಘದ ಸ್ವಯಂ ಸೇವಕನಾಗಿ ಕೆಲಸ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ, ಅಂದರೆ ಈ ಚಟುವಟಿಕೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ಕಳೆದು 86ನೇ ಇಸವಿಯಲ್ಲಿ ಸಂಘದಿಂದ ಒಂದು ನಿರ್ಣಯವನ್ನು ಮಾಡ್ತಾರೆ. ರಾಮ ಜನ್ಮಭೂಮಿಯನ್ನು ಮುಕ್ತಿ ಮಾಡಬೇಕು ಅಂದರೆ ಅದು ಬಂಧನದಲ್ಲಿ ಇತ್ತು. ರಾಮ ಜನ್ಮಭೂಮಿ ಸ್ವಾತಂತ್ರ್ಯ ಬಂದ 47ನೇ ಇಸವಿಯಿಂದ ಸ್ವಾತಂತ್ರ್ಯ ಬಂದರೂ ಕೂಡ 49ನೇ ಇಸವಿಯಿಂದ ಶ್ರೀರಾಮ ಮಂದಿರಕ್ಕೆ ಅಥವಾ ರಾಮ ಜನ್ಮಭೂಮಿಗೆ ಯಾರಿಗೂ ಪ್ರವೇಶ ಇರಲಿಲ್ಲ. ಅಲ್ಲಿ ಬೀಗ ಹಾಕಿ ದೂರದಿಂದ ನಾವು ಹೋಗಿ ನೋಡಿ ಬರಬೇಕಿತ್ತು. ಅಂಥ ಸಂದರ್ಭದಲ್ಲಿ ಸಂಘ ಒಂದು ನಿರ್ಣಯವನ್ನು ತಗೊಳ್ತದೆ. ಈ ಸಾರಿ ನಾವು ಆಂದೋಲನ ಹೇಗೆ ಮಾಡಬೇಕು ಅಂತ ಹೇಳಿದರೆ, ರಾಮ ಜನ್ಮಭೂಮಿಯನ್ನು ಮುಕ್ತಿ ಮಾಡಬೇಕು, ಅದಕ್ಕೆ ಹಾಕಿರುವಂಥ ಬೀಗವನ್ನು ತೆಗಿಬೇಕು ಅಂತ ಹೇಳಿ 86ನೇ ಇಸವಿಯಲ್ಲಿ ರಾಮ ಜನ್ಮಭೂಮಿ ಮುಕ್ತಿ ಯಜ್ಞ ಅಂತ ಒಂದು ಆಂದೋಲನ ಪ್ರಾರಂಭ ಆಗ್ತದೆ. ಅದು ಹೇಗಿತ್ತು ಅಂತ ಹೇಳಿದ್ರೆ, 9 ದಿವಸಗಳ ಕಾಲ ಧರಣಿ ಸತ್ಯಾಗ್ರಹ, ಅನ್ನ ಸತ್ಯಾಗ್ರಹ ಮಾಡಬೇಕು. ಪ್ರತಿಯೊಂದು ದಿವಸ ನಾವು ಬೆಳಿಗ್ಗೆ ಎದ್ದು ಒಂದು ಕ್ಷೇತ್ರದಿಂದ ಆ ತಾಲೂಕು ಮಟ್ಟದಲ್ಲಿ, ಆ ಜಿಲ್ಲಾ ಮಟ್ಟದಲ್ಲಿ ಅಥವಾ ಗ್ರಾಮ ಮಟ್ಟದಲ್ಲಿ ಎಲ್ಲಿ ನಾವು ಮಾಡ್ತೇವೋ, ಪ್ರತಿಭಟನೆ ಮಾಡ್ತೇವೋ, ಧರಣಿ ಸತ್ಯಾಗ್ರಹ ಮಾಡ್ತೇವೋ, ಅಲ್ಲಿ ಬೆಳಿಗ್ಗಿನಿಂದ ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ನಾವು ನಿರಾಹಾರವಾಗಿ ಕೂತುಕೊಂಡು ಸಂಜೆ 5 ಗಂಟೆ 5:30 ಗಂಟೆಗೆ ಅಲ್ಲಿರುವ ಅಧಿಕಾರಿಗಳಲ್ಲಿ ರಾಮ ಜನ್ಮಭೂಮಿಯ ಬೀಗವನ್ನು, ಆ ಭೂಮಿಯಲ್ಲಿರುವಂಥ ಆ ಮಂದಿರಕ್ಕೆ ಹಾಕಿರುವಂಥ ಬೀಗವನ್ನು ತೆಗಿಬೇಕು, ನಮಗೆ ಮುಕ್ತ ಪ್ರವೇಶಕ್ಕೆ ಅವಕಾಶ ಕೊಡಬೇಕೆಂಬ ಬೇಡಿಕೆಯನ್ನಿಟ್ಟಂಥ ಒಂದು ಮನವಿಯನ್ನು ಅರ್ಪಿಸುವಂಥ ಒಂದು ಆಂದೋಲನ. ಈ ಆಂದೋಲನ ಎಲ್ಲಿ ನಿರ್ಣಯ ಸಂಘ ನಿರ್ಣಯ ಮಾಡಿದೆ ಹೇಗಂತ ಹೇಳಿದ್ರೆ, ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ. ಹಾಗೆ ತಾಲೂಕಿನಲ್ಲಿ ದೊಡ್ಡ ನಗರಗಳು ಅಥವಾ ದೊಡ್ಡ ಒಂದು ಕೇಂದ್ರ ಸ್ಥಾನ ಇದ್ದರೆ ಅಲ್ಲಿ ಕೂಡ ಮಾಡಬೇಕು. ಅದರಂತೆ ಉಪ್ಪಿನಂಗಡಿಯಲ್ಲೂ ಕೂಡ ಈ ಆಂದೋಲನ ಪ್ರಾರಂಭ ಆಯಿತು. ಆ ಸಂದರ್ಭದಲ್ಲಿ ನಾನು ಸಂಘದ ಕಾರ್ಯಕರ್ತ ಆಗಿದೆ, ನಮಗೆಲ್ಲ ಸೂಚನೆ ಬಂದಿತ್ತು. ವಿಶ್ವ ಹಿಂದೂ ಪರಿಷತ್ತಿನ ಮುಖಾಂತರ ಆಂದೋಲನ ಪ್ರಾರಂಭ ಆಯಿತು. ಹಾಗೆ 9 ದಿನಗಳ ಧರಣಿ ಸತ್ಯಾಗ್ರಹ ಉಪ್ಪಿನಂಗಡಿಯಲ್ಲಿ ಬಹಳ ವಿಜೃಂಭಣೆಯಿಂದ ಯಶಸ್ವಿಯಾಗಿ ನಡೆಯಿತು. 9 ದಿನಗಳ ಕಾಲ 9 ಕ್ಷೇತ್ರಗಳಿಂದ ದೇವಸಾನ್ನಿಧ್ಯದಿಂದ ಹೊರಟು ಉಪ್ಪಿನಂಗಡಿಯ ಪೊಲೀಸ್ ಸ್ಟೇಷನ್ನ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹ ಮಾಡಿತು. ಕೊನೆಯ ದಿವಸದ 9ನೇ ದಿವಸದ ಕೊನೆಯ ಸಮಾರೋಪ ದಿವಸದಲ್ಲಂತೂ ಸುಮಾರು 1000ಕ್ಕೂ ಮೆಕ್ಕಿ ಎಲ್ಲ ಹಿಂದೂ ಭಕ್ತಾದಿಗಳು, ಹಿಂದೂ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಂದಿರವನ್ನು ಮುಕ್ತಿ ಮಾಡಬೇಕು ಅನ್ನುವಂಥ ಸಹಿಯೊಂದಿಗೆ ಮನವಿಯನ್ನು ಅರ್ಪಿಸಿದ್ದೇವೆ. ಅದರ ನಂತರ ಒಂದೊಂದೇ ಕಾರ್ಯಕ್ರಮ ಪ್ರಾರಂಭ ಆಯಿತು. ಆಂದೋಲನ ಶ್ರೀರಾಮ ಜನ್ಮಭೂಮಿಯ ಬಗ್ಗೆ ಆಂದೋಲನ ನಿರಂತರ ಪ್ರಾರಂಭ ಆಯಿತು. ಪ್ರಥಮವಾಗಿ ಶ್ರೀರಾಮ ರಥ ಬಂತು, ಆಮೇಲೆ ಶ್ರೀರಾಮ ಜ್ಯೋತಿರಥ ಬಂತು, ಆಮೇಲೆ ಶಿಲಾಪೂಜನ ಕಾರ್ಯಕ್ರಮ, ಹೀಗೆ ಬೇರೆ ಬೇರೆ ಹಂತ ಹಂತವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳು ಆಗ್ತಿತ್ತು. ಅದರ ಮಧ್ಯೆ ಎಲ್ಲ ದೇಶಾದ್ಯಂತ ಎಲ್ಲ ಹಿಂದೂ ಬಂಧುಗಳು ಕೂಡ ಶ್ರೀರಾಮ ಜಪಯಜ್ಞ ಮಾಡಬೇಕು, ಶ್ರೀರಾಮ ಲಿಖಿತ ಅಂದರೆ ಅದರ ಬರವಣಿಗೆಯಲ್ಲಿ ಶ್ರೀರಾಮ ಜಯರಾಮ ಜಯ ಜಯರಾಮ ಅನ್ನುವಂತಹ ಆ ಒಂದು ಶ್ಲೋಕವನ್ನು, ಆ ಒಂದು ಪದವನ್ನು ನಾವು 108 ಬಾರಿ 1008 ಬಾರಿ ಹೀಗೆ ಲೆಕ್ಕಗಳಲ್ಲಿ ಬರೆದು ಅದೊಂದು ಅದು ಕೂಡ ಒಂದು ಆಂದೋಲನ ಆಗಿತ್ತು. ಹೀಗೆ ಹಲವಾರು ಆಂದೋಲನಗಳು ಆಗಿ 90ನೇ ಇಸವಿಯಲ್ಲಿ ಶ್ರೀರಾಮ ಮಂದಿರದ ಕಾರ ಸೇವೆ ಅಂತ ಪ್ರಾರಂಭ ಆಗ್ತದೆ. ಒಂದು ಆಂದೋಲನ ಪ್ರಾರಂಭ ಮಾಡ್ತಾರೆ ಕಾರ ಸೇವೆಗೆ ಅಂದರೆ, ಅಲ್ಲಿ ಹೋಗಿ ನಾವು ಕೆಲಸ ಮಾಡುವಂಥ ಶ್ರೀರಾಮ ಮಂದಿರದ ಕೆಲಸವನ್ನು ಮಾಡ್ತೇವೆ. ಈ ಅದಕ್ಕೆ ಮೊದಲು ಈ ಮುಕ್ತಿ ಯಜ್ಞದಲ್ಲಿ ಬೀಗವನ್ನು ತೆಗೆಯುವಂಥ ಕೆಲಸ ಆಯಿತು. ಸುಮಾರು ಸ್ವಾತಂತ್ರ್ಯ ಬಂದ ನಂತರ ಅಲ್ಲಿಯವರೆಗೆ 88ರಲ್ಲಿ ತಗೊಳ್ತದೆ ಇಸವಿ, ನನಗೆ ಸರಿಯಾದ ನೆನಪಿಲ್ಲ. ಅಂತ ಶ್ರೀರಾಮ ಮುಕ್ತಿ ಯಜ್ಞ ಅಂತ ಹೇಳುವ ಇದರಲ್ಲಿ ಆ ಆಂದೋಲನದಲ್ಲಿ ಆವಾಗ ರಾಜೀವ್ ಗಾಂಧಿ ಅವರು ಪ್ರಧಾನಿಯಾಗಿದ್ದರು, ಅವರೆಲ್ಲ ಇದು ಮಾಡಿದ್ರು. ಸಂದರ್ಭದಲ್ಲಿ ನರಸಿಂಹರಾವ್ ಅವರು ಮುಖ್ಯ ಪ್ರಧಾನಿಯಾಗಿದ್ದರು ಕಾಣ್ತದೆ. ಆ ಸಂದರ್ಭದಲ್ಲಿ ಬೀಗ ತೆಗೀತಾರೆ. ಬೀಗ ತೆಗೆದ ನಂತರ ಶ್ರೀರಾಮ ಮಂದಿರದ ಕಾರ ಸೇವೆ ಅಂತ ಪ್ರಾರಂಭ. ಕಾರ ಸೇವಕರು ಎಲ್ಲ ದೇಶಾದ್ಯಂತ ಎಲ್ಲ ಕಡೆಯಿಂದ ಕಾರ ಸೇವಕರು ಅಯೋಧ್ಯೆಗೆ ಹೋಗಿ ಅಲ್ಲಿ ಸ್ವಲ್ಪ ಅವರವರ ಶಕ್ತಿಗನುಸಾರಿ ಕೆಲಸ ಮಾಡಿ ಬರಬೇಕು, ಮಂದಿರಕ್ಕೆ ಬೇಕಾದಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ವಿಚಾರವಾಗಿ ಆಂದೋಲನ ಪ್ರಾರಂಭ ಆಯಿತು. ಇದು 90ನೇ ಇಸವಿ. ಈ 90ನೇ ಇಸವಿಯಲ್ಲಿ ಈ ಆಂದೋಲನ ಎಲ್ಲ ಆ ಸಮಯಕ್ಕೆ 90ನೇ ಇಸವಿಗಿಂತ ಮುಂಚೆ ಎಲ್ಲ ದೇಶಾದ್ಯಂತ ಮನೆ ಮನೆಗಳಲ್ಲಿ ಶ್ರೀರಾಮ ಶಿಲಾಪೂಜನ ಕಾರ್ಯಕ್ರಮ ನಡೆದಿದೆ. ಶ್ರೀರಾಮ ಶಿಲಾಪೂಜನ ಕಾರ್ಯಕ್ರಮದೊಟ್ಟಿಗೆ ಅವರ ದೇಣಿಗೆಯಾಗಿ 1 ಕಾಲು ರೂಪಾಯಿಯನ್ನ ಈ ಮಂದಿರಕ್ಕಾಗಿ ತಾವು ದೇಣಿಗೆಯನ್ನು ಕೊಡಿದ್ರು. ಹೀಗೆ ದೇಣಿಗೆ 1 ಕಾಲು ರೂಪಾಯಿಯಾಗಿ ದೇಣಿಗೆಯನ್ನು ಕೊಟ್ಟು ಶ್ರೀರಾಮ ಶಿಲಾಪೂಜನ ಮನೆ ಮನೆಯಲ್ಲಿ ನಡೆದು ನಮ್ಮ ಉಪ್ಪಿನಂಗಡಿ ಇದು ಕಡಬ ಪ್ರಖಂಡ ವಿಶ್ವ ಹಿಂದೂ ಪರಿಷತ್ತಿನ ಮುಖ
ಆ ಕಡಪ ಪ್ರಖಂಡದಲ್ಲಿ ಇಲ್ಲಿ ಮೂರು ದಿವಸದ ಕಾರ್ಯಕ್ರಮಗಳು ನಡೀತದೆ. ಶ್ರೀರಾಮ ಯಜ್ಞ ನಡೆದಿದೆ. ಹೀಗೆ ಬಹಳ ವಿಜೃಂಭಣೆ ಮಾತ್ರ ಅಲ್ಲ, ಇಡೀ ಪ್ರಾಂತದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವಾಗಿ ಎಲ್ಲ ಇಡೀ ನಮ್ಮ ಪ್ರಖಂಡದ ಜನ ಬಂಧುಗಳು ಕೂಡ ಹಿಂದೂ ಬಂಧುಗಳು ಇಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಮಾತ್ರ ಅಲ್ಲ, ಎಲ್ಲರ ಬೇಡಿಕೆಯು ಒಂದೇ ಆಗಿತ್ತು. ಆಗ ಒಂದು ಬಹಳ ಒಂದು ಎಲ್ಲರ ಮನಸ್ಸಿನಲ್ಲಿ ಅಚ್ಚೊತ್ತಿದಂತ ಒಂದು ಘೋಷಣೆ ಇತ್ತು, ಮಂದಿರವಲ್ಲೇ ಕಟ್ಟುವೆವು. ಜಯ ಶ್ರೀರಾಮ್, ಜಯ ರಾಮ್ ರಾಮ್. ಮಂದಿರವಲ್ಲೇ ಕಟ್ಟುವೆವು ನಾವೆಲ್ಲ ಬಂಧುಗಳು, ಮಂದಿರವಲ್ಲೇ ಕಟ್ಟುವೆವು ಅನ್ನುವಂತ ಘೋಷಣೆಯನ್ನ ಕೂಗ್ತಾ ಇತ್ತು. ಈ ರೀತಿಯಾಗಿ ಆಂದೋಲನ ನಡೀತಾ ಇತ್ತು. ಅದೇ ಕರಸೇವೆಗೆ ಆ ಆಂದೋಲನ ಪ್ರಾರಂಭ ಆದಾಗ ಅಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದಂಥವ್ರು ಮುಲಾಯಂ ಸಿಂಗ್ ಅವರು. ಆವಾಗ ನಮ್ಮ ಎಲ್ಲ ವಿಚಾರಗಳಿಗೆ ತುಂಬಾ ವಿರೋಧಿಯಾಗಿದ್ದವರು, ಆ ವಿಚಾರಕ್ಕೆ ತುಂಬಾ ವಿರೋಧಿಯಾಗಿದ್ದವರು. ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಆಂದೋಲನ ಈ ಆಂದೋಲನದಲ್ಲಿ ಅದನ್ನು ಯಾವ ಮಟ್ಟಕ್ಕೂ ನಾನು ಯಶಸ್ವಿ ಆಗ್ಲಿಕ್ಕೆ ಬಿಡುವುದಿಲ್ಲ, ಮಾತ್ರ ಅಲ್ಲ ಉತ್ತರ ಪ್ರದೇಶ ಕಾರ್ ಸೇವೆಗೆ ಅಯೋಧ್ಯೆಗೆ ಒಂದು ನರ ಪಕ್ಷಿಯನ್ನು ಕೂಡ ನಾನು ಒಳಗೆ ಬಿಡುವುದಿಲ್ಲ ಅಂತ ಹೇಳಿ ಅವರು ಹಠ ತೊಡ್ತಾರೆ. ಮಾತ್ರ ಅಲ್ಲ, ಆ ರೀತಿಯ ಒಂದು ಯೋಜನೆಯನ್ನು ಕೂಡ ಅವರು ಮಾಡಿ ಎಲ್ಲ ರಸ್ತೆಗಳನ್ನ ಬಂದ್ ಮಾಡ್ತಾರೆ. ಆದ್ರೆ ಕರಸೇವಕರಿಗೆ, ಸ್ವಯಂ ಸೇವಕರಿಗೆ ಏನಿತ್ತು ಅಂತ ಹೇಳಿದ್ರೆ, ಹೇಗಾದ್ರೂ ನಾವು ಹೋಗಿ ಅಲ್ಲಿ ಕಾರ್ ಸೇವೆ ಮಾಡಬೇಕು, ಅಯೋಧ್ಯೆ ಮಂದಿರಕ್ಕೆ ಹೋಗಬೇಕು ಅನ್ನುವಂತ ವಿಚಾರ ಇತ್ತು. ಈ ರೀತಿಯಲ್ಲಿ ಕಾರ್ ಸೇವೆಯಲ್ಲಿ ಆಗ್ತದೆ ಯಶಸ್ವಿಯಾಗಿ ದೇಶಾದ್ಯಂತ ಎಲ್ಲ ಅಲ್ಲಿ ಜನ ಸೇರ್ತಾರೆ. 30ನೇ 2ನೇ ತಾರೀಕಿಗೆ ಅಲ್ಲಿ ಕಾರ್ ಸೇವೆ ಆಗ್ತದೆ, 5ನೇ ತಾರೀಕಿಗೆ ಆಗ್ತದೆ. ಹೀಗೆ ಆಗ್ತದೆ. ಮಾತ್ರ ಅಲ್ಲ, ಅವತ್ತು ಕಾರ್ ಸೇವೆಯನ್ನು ಎಲ್ಲ ಹೋದವರೆಲ್ಲ ಮಾಡಿ ಅಲ್ಲಿ ಒಂದು ಮೂರು ಗುಂಬದ್ ಇತ್ತು ಆ ಮಂದಿರದ ಮೇಲೆ. ಮೂರು ಗುಂಬದ್ ಅಂದ್ರೆ ಡೂಮ್. ಆ ಡೂಮಿನ ಮೇಲೆ ಎಲ್ಲ ಹೋಗಿ ನಾವು ಧ್ವಜವನ್ನೆಲ್ಲ ಹಾಕುವಂತ ಹಾಕಿದ್ದೇವೆ. ಮತ್ತೆಲ್ಲ ಕೈಯಿಂದ ಯಾವುದೇ ಒಂದು ಸಾಧನ ಶಸ್ತ್ರಗಳನ್ನ ತಗೊಂಡು ಹೋಗ್ಲಿಕ್ಕಿಲ್ಲ, ಬರೇ ನಮ್ಮ ಬಟ್ಟೆ ಬರೇ ನಾವು ಈ ಇದರಲ್ಲೇ ಹೋಗಿ ಎಲ್ಲ ಇದು ಮಾಡಿ ಧ್ವಜವನ್ನೆಲ್ಲ ಹಾಕಿದ್ವಿ. ಈ ಸಂದರ್ಭದಲ್ಲಿ ಸರ್ಕಾರ ಅಮಾನುಷವಾದಂತ ಚಿತ್ರಹಿಂಸೆಯನ್ನು ಕೊಟ್ಟಿದೆ, ದಾರಿಯಲ್ಲಿ ಚಿತ್ರಹಿಂಸೆಯನ್ನು ಕೊಟ್ಟಿದೆ, ಎಲ್ಲಾ ರೀತಿಯ ತೊಂದರೆಗಳನ್ನ ನಮ್ಮನ್ನ ಎಲ್ಲೆಲ್ಲ ಕಾರ್ಯಸೇವಕರನ್ನ ಒಂದು ಅರೆಸ್ಟ್ ಅಂತ ಮಾಡಿಕೊಂಡು ಸ್ಟೇಷನ್ಗೆಲ್ಲ ಜೈಲಿಗೆಲ್ಲ ಎಲ್ಲೆಲ್ಲೋ ದಾರಿ ಮಧ್ಯೆ ಕಾಡಿನ ಮಧ್ಯೆ ಬಿಟ್ಟದ್ದುಂಟು. ಆ ಚಂಬಲ್ ಕಣಿವೆ ಅಂತ ಪ್ರದೇಶದಲ್ಲೂ ಬಿಟ್ಟಿದ್ದಾರೆ. ಮಾತ್ರ ಅಲ್ಲ, ಮತ್ತೆ ಮತ್ತೆ ತಡಿಲಿಕ್ಕೆ ಆಗದಾಗ ದೊಡ್ಡ ದೊಡ್ಡ ಶಾಲೆಗಳನ್ನ ಜೈಲುಗಳನ್ನಾಗಿ ಮಾಡಿ ಅಲ್ಲಿ ಕೂಡ ನಮ್ಮನ್ನು ಜೈಲಿಗೆ ಹಾಕಿದ್ದಾರೆ. ಈಗ ನಾವು ಕಾರ್ ಸೇವೆಗೆ ಹೋದಾಗ ಇಲ್ಲಿಂದ ಮಂಗಳೂರಿಂದ 17ನೇ ತಾರೀಕಿಗೆ ನಮ್ಮ ತಂಡ ಹೊರಟಿರುವಂಥದ್ದು. ಹಾಗೆ ಅಲ್ಲಿ ಹೋಗಿ ಮಾಣಿಕ್ಪುರದಲ್ಲಿ ನಮ್ಮ ರೈಲನ್ನು ನಿಲ್ಲಿಸ್ತಾರೆ, ಬಲವಂತವಾಗಿ ನಿಲ್ಲಿಸಿ. ಅಲ್ಲಿ ಸಾಧಾರಣ ರೈಲಲ್ಲಿ ಮುಕ್ಕಾಲು ಭಾಗ ಇದ್ದದ್ದು ಎಲ್ಲ ಕಾರ್ ಸೇವಕರೇ. ಎಲ್ಲರನ್ನ ಬಲವಂತವಾಗಿ ಕೆಳಗೆ ಇಳಿಸಿ ಅಲ್ಲಿಂದ ಬೇರೆ ಬೇರೆ ಜೈಲುಗಳಿಗೆ ಅಂತ ಹೇಳಿ, ಅಂದ್ರೆ ಶಾಲೆಗಳನ್ನೇ ಜೈಲು ಮಾಡಿದ್ರು. ಆ ಶಾಲೆಗಳನ್ನೆಲ್ಲ ಕೊಂಡು ನಮ್ಮನ್ನು ತುಂಬಿಸಿದ್ರು. ಅಲ್ಲಿಂದ ಮರು ದಿವಸ ಮತ್ತೆ ಉತ್ತರ ಪ್ರದೇಶ ಬಾರ್ಡರ್ ಇಂದ ಮಹಾರಾಷ್ಟ್ರ ಬಾರ್ಡರ್ದ ಬಂದ ನೌಗಾಂವ್ ಅಲ್ಲಿಗೆ ಎಲ್ಲ ನಮ್ಮನ್ನು ತಂದು ಬಿಟ್ಟು ರಾತ್ರಿ ನಾವೆಲ್ಲ 5 ದಿವಸ ಅಲ್ಲಿ ಜೈಲಲ್ಲಿ ಇದ್ದೆವು. 5 ದಿವಸ ಜೈಲಲ್ಲಿ ಇದ್ದು ಅಲ್ಲೆಲ್ಲ ಇದಾದಾಗ 5ನೇ ದಿವಸ ರಾತ್ರಿ 12 ಗಂಟೆ ರಾತ್ರಿಗೆ ನಮಗೆ ಪೊಲೀಸ್ನವರು ಬಂದು ಹೇಳ್ತಾರೆ, ಊಟ 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 ಲಗೇಜ್ ಪ್ಯಾಕರು ಅಂತ ಹೇಳ್ತಾರೆ. ಏನು ಯಾಕೆ ಅಂತ ಕೇಳಿದ್ರೆ ಯಾರು ಯಾವುದೇ ಉತ್ತರ ಹೇಳ್ತಾರೆ ಇಲ್ಲ, ಊಟ 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 ಎಲ್ಲ ಹೇಳಿದ್ದೆ. ನಾವೆಲ್ಲ ನಮ್ಮನ್ನೆಲ್ಲ ರೂಮಿಂದ ಹೇಳ್ಕೊಂಡು ಬಂದ ಹಾಗೆ ಎಲ್ಲ ಹೊರಗೆ ಬಲತ್ಕಾರವಾಗಿ ಆ ಜೈಲಿನ ಕೋಣೆಯಲ್ಲೆಲ್ಲ ಇದ್ದವರು ನಮ್ಮ ಜೈಲು ಕೋಣೆ ಅಂದ್ರೆ ಎಲ್ಲ ಶಾಲೆಗಳೇ ಕೋಣೆ, ಅಲ್ಲಿದ್ದವರನ್ನೆಲ್ಲ ಹೊರಗೆ ತಂದು ನಾವನ್ನು ಮಾರ್ಗ ಬದಿ ನಿಲ್ಲಿಸ್ತಾರೆ. ಮಾರ್ಗ ಬದಿ ನಿಲ್ಲಿಸುವಾಗ ನಾವು ನೋಡ್ತಾ ಇದ್ದೇವೆ ಸುಮಾರು 10-20 ಬಸ್ಸುಗಳು, ಮಧ್ಯ ಮಧ್ಯೆ ಪೊಲೀಸ್ ವ್ಯಾನ್ಗಳು, ಪೊಲೀಸ್ ಇದೆಲ್ಲ ಇತ್ತು. ಅಂತ ಬಲವಂತವಾಗಿ ನಮ್ಮನ್ನ ನಮಗೆ ಯಾರು ಕೂಡ ಕೇಳಿದ್ರು ಎಲ್ಲಿಯೂ ಏನು ಎಲ್ಲಿಗೆ ಅಂತ ಅವರಿಗೆ ಗೊತ್ತಿಲ್ಲ. ಈ ಪರಿಸ್ಥಿತಿಯಲ್ಲಿ ನಮ್ಮನ್ನು ಬಸ್ಸಿಗೆ ಎಲ್ಲ ತುಂಬಿಸ್ತಾರೆ. ಬಸ್ಸಲ್ಲಿ ತುಂಬಿ ಸುಮಾರು ಮಧ್ಯಕ್ಕೆ ಬರುವಾಗ ಒಬ್ಬ ತಮಿಳಿನ ಒಬ್ಬ ಪೊಲೀಸು, ನನಗೆ ಸ್ವಲ್ಪ ಸ್ವಲ್ಪ ತಮಿಳು ಬರ್ತಾ ಇತ್ತು, ಹಾಗೆ ಅವರಲ್ಲಿ ನಾನು ಸಂಭಾಷಣೆ ಮಾಡಿದಾಗ ಅವರು ಹೇಳ್ತಾರೆ, ನಿಮ್ಮನ್ನ ಉತ್ತರ ಪ್ರದೇಶ ಬಾರ್ಡರ್ ಇಂದ ಮಹಾರಾಷ್ಟ್ರ ಬಾರ್ಡರ್ಗೆ ಕೊಂಡೋಗಿ ಬಿಡ್ತಾರೆ, ನೀವು ಅಯೋಧ್ಯೆಗೆ ಹೋಗುವಾಗಿಲ್ಲ, ಮತ್ತೆ ಮಧ್ಯದಲ್ಲಿ ನೀವೇನು ಇದು ಮಾಡಬೇಡಿ, ನಿಮ್ಮನ್ನು ಬಿಡ್ತಾರೆ, ಮತ್ತೆ ನಿಮಗೆ ಹೋಗ್ಬೋದು, ಆದ್ರೆ ನಿಮ್ಮನ್ನ ಅಯೋಧ್ಯೆಗೆ ಅಂತ ಹೋಗ್ಲಿಕ್ಕೆ ಬಿಡುದಿಲ್ಲ, ನೀವು ಊರಿಗೆ ಹೋಗುದು ಒಳ್ಳೇದು ಅಂತ ಹೇಳ್ತಾನೆ. ಈ ರೀತಿ ಇದಾಗ ನಮಗೆ ಆಗ ಮನದಟ್ಟಾಯ್ತು, ಇವ್ರು ಎಂತ ನಮ್ಮ ದಾರಿ ಅಂದ್ರೆ ನಮಗೆ ಮೊದಲೇ ಸೂಚನೆ ಕೊಟ್ಟಿದ್ರು, ಇಲ್ಲಿ ಮಧ್ಯದಲ್ಲಿ ತುಂಬಾ ಕಷ್ಟಗಳು ಬರ್ಬೋದು, ಎಲ್ಲೆಲ್ಲಿ ಬಿಡಬಹುದು, ನಡ್ಕೊಂಡು ಹೋಗ್ಬೋದು, ಲಾಟರಿ ಇಡ್ಬೋದು, ಇದೆಲ್ಲ ತಿನ್ಬೇಕಾದ ಇದೆಲ್ಲ ಅನುಭವಕ್ಕೆ ನಮಗೆ ಬಂತು. ಅಂತ ಅಲ್ಲಿಂದ ನಾವು ಜೈಲಿಗೆ ಹೋಗ್ತೇವೆ. ಜೈಲಲ್ಲಿ 5ನೇ ದಿವಸ ರಾತ್ರಿ ಈ ರೀತಿ ನಮ್ಮನ್ನು ಮಾಡಿದ್ರೆ ಬಾಂಧದಲ್ಲಿ ನೌಗಾಂವ್ ಅಂತ ಹೇಳಿ ಬಿಡ್ತೇವೆ. ಅಲ್ಲಿ ಆ ದಿವಸ ಉಳ್ಕೊಂಡು ಅಲ್ಲಿ ಊರಿನವರ ಎಲ್ಲಾ ಕಾರ್ಯಕರ್ತರು ನಮ್ಮನ್ನು ಬಂದು ಸ್ವಾಗತ ಮಾಡಿ ಒಂದು ದೊಡ್ಡ ಭವ್ಯವಾದ ಒಂದು ಮೆರವಣಿಗೆ ಮಾಡ್ತಾರೆ. ಅಲ್ಲಿ ಒಂದು ದೊಡ್ಡ ಪ್ರದೇಶ ಅದು, ಸಂತೆ ಇರುವಂತ ದೊಡ್ಡ ಪ್ರದೇಶ ನೌಗಾಂವ್ ಇಂಥದ ಬಾಂಧ ಅಂತ ಹೇಳಿ ನಮಗೆ ನಮ್ಮ ನೆನಪು.
ಆ ಬಾಂಧ ನಗರದಲ್ಲಿ ದೊಡ್ಡ ಒಂದು ಸುಮಾರು 3-3.5 ಕಿಲೋಮೀಟರ್ನ ಒಂದು ಭವ್ಯವಾದ ಮೆರವಣಿಗೆಯಾಗಿ ಘೋಷಣೆ ಇವನಿಗೆ. ಮತ್ತೆ ನಾವು ಹೊರಟದ್ದು ಅಯೋಧ್ಯೆಗೆ. ಅಲ್ಲಿಂದ ನಡ್ಕೊಂಡು ನಡ್ಕೊಂಡು ಸುಮಾರು 3-4 ದಿವಸಗಳ ಕಾಲ ಸುಮಾರು ನಡ್ಕೊಂಡು ನಡ್ಕೊಂಡು ನಾವು 5ನೇ ತಾರೀಕು ಅಯೋಧ್ಯೆ ದರ್ಶನ್ ನಗರಕ್ಕೆ ಮುಟ್ಟಿದ್ದೇವೆ. ಅಯೋಧ್ಯೆ ದರ್ಶನ್ ನಗರಕ್ಕೆ ಬೆಳಿಗ್ಗೆ ಬೆಳಿಗ್ಗೆ ಸುಮಾರು 4:30-5 ಗಂಟೆಗೆ ನಾವು ಮುಟ್ಟಿ ದರ್ಶನ್ ನಗರ ಆ ಕೆರೆಯಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲಿಂದ ನಮಗೆ ಮುಂದಿನ ಸೂಚನೆ ವಾಲ್ಮೀಕಿ ಭವನ, ವಾಲ್ಮೀಕಿ ಮಂದಿರಿಗೆ ನಾವು ಹೋಗಬೇಕು. ಅಲ್ಲಿ ಕಾರ್ಯಕರ್ತರನ್ನೆಲ್ಲ ವ್ಯವಸ್ಥೆ ಮಾಡ್ತಾರೆ. ಮತ್ತೆ ಅಲ್ಲಿಂದ ನೀವು ಕರಸೇವೆಗೆ ಹೋಗ್ಬೋದು.